ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ ಕೆಕೆಆರ್ ವಿರುದ್ಧ 7 ವಿಕೆಟ್ಗಳಿಂದ ಹೀನಾಯ ಸೋಲನ್ನು ಅನುಭವಿಸಿದೆ. ಆದರೆ ಇದೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಗೌತಮ್ ಗಂಭೀರ್ ಅವರು ಮತ್ತೆ ಒಂದಾಗಿದ್ದು ತಮ್ಮ ಹಳೆಯ ಎಲ್ಲ ದ್ವೇಷಗಳನ್ನು ಮರೆತು ಈಗ ಮತ್ತೆ ಒಂದಾಗಿದ್ದಾರೆ. ಹೌದು ವೀಕ್ಷಕರೇ, ಇಂದು ಆರ್ಸಿಬಿ ಮತ್ತೆ ಕೆಕೆಆರ್ ನಡುವೆ ನಡೆದ ಮಹತ್ವದ ಪಂದ್ಯದಲ್ಲಿ ಸ್ಟ್ರಾಟಜಿಕ್ ಸಮಯದ ವೇಳೆ ಮೈದಾನಕ್ಕೆ ಬಂದಿದ್ದ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರನ್ನು ಅಪ್ಪಿಕೊಂಡು ಮಾತನಾಡುವ ಮೂಲಕ ನೆರೆದಂತಹ ಅಭಿಮಾನಿಗಳಲ್ಲಿಯೂ ಕೂಡ ಆಶ್ಚರ್ಯ ಮೂಡಿಸಿದ್ದಾರೆ. ಕಳೆದ ವರ್ಷ ಆರ್ಸಿಬಿ ಮತ್ತೆ ಎಲ್ಎಸ್ಜಿ ನಡುವಿನ ಪಂದ್ಯದಲ್ಲಿ ಗೌತಮ್ ಗಂಭೀರ್ ಮತ್ತೆ ವಿರಾಟ್ ಕೊಹ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿತ್ತು. ನಂತರ ಈ ಜಗಳದಿಂದ ವಿರಾಟ್ ಕೊಹ್ಲಿ, ಗೌತಮ್ ಗಂಭೀರ್ ಮತ್ತೆ ನವೀನ್ ಉಲಾಕ್ ಅವರಿಗೂ ಕೂಡ ದಂಡ ವಿಧಿಸಲಾಗಿತ್ತು. ಮತ್ತೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ವಿರಾಟ್ ಕೊಹ್ಲಿ ಅವರು ನವೀನ್ ಉಲಾಕ್ ಅವರ ಜೊತೆ ಪ್ರೀತಿಯಿಂದ ಮಾತನಾಡಿ ಕೈ ಕೈ ಮಿಲಾಯಿಸುವ ಮೂಲಕ ಎಲ್ಲಾ ಜಗಳಕ್ಕೆ ಅಂತ್ಯ ಆಡಿದ್ದರು. ಆದರೆ ಈಗ ಗೌತಮ್ ಗಂಭೀರ್ ಅವರ ಜೊತೆಯೂ ಕೂಡ ಎಲ್ಲಾ ದ್ವೇಷವನ್ನು ಮರೆತಿರುವ ವಿರಾಟ್ ಕೊಹ್ಲಿ ಅವರು ಪ್ರೀತಿಯಿಂದ ಅಪ್ಪಿಕೊಳ್ಳುವ ಮೂಲಕ ಎಲ್ಲಾ ಚರ್ಚೆಗಳಿಗೂ ಕೂಡ ತೆರೆ ಎಳೆದಿದ್ದಾರೆ. ಇದರ ಜೊತೆಗೆ ಈ ಇಬ್ಬರು ಪಂದ್ಯ ಮುಗಿದ ಬಳಿಕವೂ ಕೂಡ ಕೆಲ ಹೊತ್ತು ಮೈದಾನದಲ್ಲಿ ಮಾತುಕತೆ ನಡೆಸಿದ ಘಟನೆ ಕೂಡ ಜರುಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.